ವೆಲ್ಕಮ್ ಬ್ಯಾಕ್ ಟು ದೀಪು ಸೋನು ಎಜುಕೇರ್ ಯೂಟ್ಯೂಬ್ ಚಾನಲ್. ಏನಿವತ್ತು ತುಂಬಾನೇ ವಿಡಿಯೋಸ್ ಆಗ್ತಾ ಇದೇನೆ ಅನ್ಕೊಳ್ತಿದ್ರ, ಬಟ್ ಇವಾಗ ಆಗ್ತಾ ಇರೋದು ಮಾತ್ರ ಗುಡ್ ನ್ಯೂಸ್ ಕಂಡ್ರಿ, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲಾ ಅಪ್ಲಿಕೆಂಟ್ಸ್ ಕೂಡ ಇದನ್ ಮಾತ್ರ ವೇಟ್ ಮಾಡ್ತಾ ಇದ್ರು, ಅಪ್ಲಿಕೇಶನ್ ಫೀಸ್ ಕಡಿಮೆ ಆಗ್ಬೋದು, ಅಪ್ಲೈ ಮಾಡ್ತಾನೆ ಇದೀವಿ, ಚಲನ್ ಬರ್ತಾ ಇಲ್ಲ, ಅಥವಾ ಫೀಸ್ ಕಮ್ಮಿ ಇದ್ರೆ ಎರಡು ಹಾಕ್ಬೋದಿತ್ತು ಇಷ್ಟೊಂದು ಅಮೌಂಟ್. ಥಿಂಕ್ ಮಾಡಬೇಡಿ, ಒಳ್ಳೆ ನ್ಯೂಸ್ ಅನ್ನ ಕೊಡ್ತಾ ಇದ್ದೀನಿ. ಅಫಿಷಿಯಲ್ ಆಗಿ ನಾನು ಹೇಳಿದ್ದೆ, ಬೆಳಗ್ಗೆ ನಾನು ಅಧಿಕೃತವಾಗಿ ಮಾಹಿತಿ ಬಂದ್ರೆ ತಕ್ಷಣ ತಿಳಿಸ್ತೀನಿ ಅಂತ. ಸೊ ಈ ಒಂದು ಮಾಹಿತಿ ಇವಾಗ ತಾನೇ ಅಪ್ಡೇಟ್ ಆಗಿರುವಂತದ್ದು. ಸ್ನೇಹಿತರೆ, ಯಾರೆಲ್ಲ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ 650ಕ್ಕೂ ಅಧಿಕ ಹುದ್ದೆಗಳಿಗೆ ಕ್ವಾಲಿಫರ್ ಆಗಿದೆ, ಇದಕ್ಕೆ ನೀವು ಅಪ್ಲೈ ಮಾಡಲಿಕ್ಕೆ 4 ಇಲಾಖೆಗಳಿಂದ ಅಧಿಸೂಚನೆಗಳು ಕೂಡ ಬಂದಿದೆ. ಅಪ್ಲಿಕೇಶನ್ ಫೀಸ್ ಸುಮಾರು ರೀತಿಯಲ್ಲಿ ಇತ್ತು, ಆರ್ ಜಾಸ್ತಿ ಇತ್ತಲ್ವಾ, ಸೊ ಅದಕ್ಕೆ ಕಡಿಮೆ ಮಾಡಿ ನಿಮಗೆ ಒಂದು ಖುಷಿ ವಿಚಾರವನ್ನ ಕೊಟ್ಟಿದ್ದಾರೆ. ಒಂದು ಹುದ್ದೆಗೆ ಹಾಕೋರು ಎರಡು ಹುದ್ದೆಗೆ ಅಪ್ಲೈ ಮಾಡಬಹುದು. ಸೊ ಏನಿದೆ ಫೀಸ್ ಸ್ಟ್ರಕ್ಚರ್ ಅಂತ ನೋಡೋದಾದ್ರೆ ನೋಡಿ, ಸಾಮಾನ್ಯ ವರ್ಗದವರು 1,000 ರೂಪಾಯಿ ಕೊಡಬೇಕಿತ್ತು, ಅವರು ಇವಾಗ 500 ರೂಪಾಯಿನ ಕೊಡಬಹುದು. ಒಂದು ಹುದ್ದೆಗೆ 500 ರೂಪಾಯಿನ ಅಪ್ಲಿಕೇಶನ್ ಫೀಸ್ ಆಗಿ ಕೊಡಬೇಕು. ಇನ್ನ ಓಬಿಸಿ ಅಂದ್ರೆ 2A 2B 3A 3B ಅವರು ಕೂಡ 1,000 ಅಂತ ಹೇಳಿದ್ರು ಹಿಂದೆ, ಇವಾಗ ಅವರು 300 ರೂಪಾಯಿನ ಅಪ್ಲೈ ಮಾಡಬೇಕು. ಒಂದು ಯಾವ್ದಾದ್ರು ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ರೆ FDAಗೆ ಅಂದ್ರೆ 300 ರೂಪಾಯಿ, ಆಪ್ತ ಸಹಾಯಕರಿಗೂ ಮಾಡ್ತೀರಾ ಅಂದ್ರೆ ಮತ್ತೆ 300 ರೂಪಾಯಿ, 300 ರೂಪಾಯಿ ಅವರ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇನ್ನ SC ST ಪ್ರವರ್ಗ 1 ಅವರಿಗೆ 200 ರೂಪಾಯಿಯನ್ನ ಹೇಳಿದ್ದಾರೆ, 200 ರೂಪೀಸ್ ಅನ್ನ ಪೇ ಮಾಡಬೇಕು. ಇನ್ನ ಮಾಜಿ ಸೈನಿಕರು, ವಿಕಲಚೇತನರು ಇವರು ಬಂದ್ಬಿಟ್ಟು 100 ರೂಪಾಯಿಯನ್ನ ಪೇ ಮಾಡಬೇಕು. ಇನ್ನೊಂದ್ಸರಿ ಹೇಳ್ತೀನಿ, ಸಾಮಾನ್ಯ ವರ್ಗದವರು 500 ರೂಪಾಯಿ, ಏನು OBC 2A 2B 3A 3B ಅವರು 300 ರೂಪಾಯಿ, SC ST ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳು 200 ರೂಪಾಯಿ, ಮಾಜಿ ಸೈನಿಕರು ವಿಕಲಚೇತನರು 100 ರೂಪಾಯಿನ ಅಪ್ಲಿಕೇಶನ್ ಫೀಸ್ ಆಗಿ ಕೊಟ್ಟು ಅಪ್ಲೈ ಮಾಡಬಹುದು. ಇನ್ನೊಂದು ಮಾಹಿತಿ, ನಿಮಗೆ ಅಪ್ಲಿಕೇಶನ್ ಫೀಸ್ ಅನ್ನ ಕೊಡ್ಲಿಕ್ಕೆ 30ನೇ ತಾರೀಕು 6ನೇ ತಿಂಗಳು ಅಂದ್ರೆ ಇದೇ ತಿಂಗಳ 30ನೇ ತಾರೀಕಿನ 1 ಗಂಟೆಯ ನಂತರ, ಮಧ್ಯಾಹ್ನ 1 ಗಂಟೆಯ ನಂತರ ನೀವು ಚಲನನ್ನ ಪ್ರಿಂಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇವಾಗೆಲ್ಲ ಅಪ್ಡೇಟ್ ಪ್ರೊಸೆಸಿಂಗ್ ನಡೀತಾ ಇರುತ್ತೆ, ಫೀಸ್ ಕಡಿಮೆ ಆಗಿರೋದ್ರಿಂದ 30ನೇ ತಾರೀಕಿನ ನಂತರ ನಿಮಗೆ ಚಲನ್ ಸಿಗುವಂತದ್ದು ಅಪ್ಲೈ ಮಾಡಿದ್ಮೇಲೆ. ಓಕೆನಾ, ತುಂಬಾ ಗುಡ್ ನ್ಯೂಸ್ ಅಲ್ವಾ? ಎಲ್ಲರೂ ಕೂಡ ಖುಷಿಯಾಗಿರಿ, ಅಂಡ್ ಇನ್ಮೇಲೆ ಚೆನ್ನಾಗಿ ಓದ್ಕೊಳ್ಳಿ, ಫೀಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಕ್ ಹೋಗ್ಬೇಡಿ, ಗುಡ್ ನ್ಯೂಸ್ ಶೇರ್ ಮಾಡಿ. ಯಾರು ಟೆನ್ಷನ್ ಮಾಡ್ಕೊಂಡು ಅಪ್ಲೈ ಮಾಡೋದೇ ಬೇಡಪ್ಪ ಅಂತಾನು ಕೂಡ ಬಿಟ್ಟಿರೋರು ಇರ್ತಾರೆ. ಸೊ